ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೆಕ್ ಬೋನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಲಿದ್ದೇನೆ. ಸ್ನೇಹಿತರೆ, ನಿಮಗೆ ಯಾರಾದರೂ ಚೆಕ್ ಅನ್ನು ನಿಮಗೆ ಕೊಟ್ಟಾಗ ಅಥವಾ ನೀವು ಬೇರೆ ಯಾರಿಗೂ ಚೆಕ್ ಅನ್ನು ಕೊಟ್ಟಾಗ ಯಾವ ರೀತಿ ನೀವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ, ಹಾಗೇನೆ ನಿಮಗೆ ಯಾರಾದರೂ ನಿಮಗೆ ಹಣವನ್ನು ಕೊಡಬೇಕಾದ್ರೆ ನಿಮಗೆ ಚೆಕ್ ಅನ್ನು ಕೊಟ್ಟಿದ್ರೆ ಆ ಚೆಕ್ ಅಲ್ಲಿ ನಿಮಗೆ ಬ್ಯಾಂಕಿನಲ್ಲಿ ಪ್ರೆಸೆಂಟ್ ಮಾಡಿದಾಗ ನಿಮಗೆ ಹಣ ದೊರಕದೇ ಇದ್ದಾಗ ನೀವು ಏನೇನು ಮಾಡಬೇಕು, ಇವೆಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಕ್ಟ್ ಸೆಕ್ಷನ್ 138 ನಿಮಗೆ ಇದರ ಬಗ್ಗೆ ವಿವರಣೆ ನೀಡಿದ್ದೆ. ನಾನು ಆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮಗೆ ಎಲ್ಲ ರೀತಿಯ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸ್ನೇಹಿತರೆ, ನಿಮಗೆ ಯಾರಾದರೂ ಚೆಕ್ ಅನ್ನು ಕೊಟ್ಟಾಗ ನೀವು ಆ ಒಂದು ಚೆಕ್ ಅನ್ನು ನಿಮಗೆ ಬರಬೇಕಾದಂತಹ ಒಂದು ಅಮೌಂಟ್ಗೆ ಅಥವಾ ದುಡ್ಡಿಗಾಗಿ ನೀವು ಬ್ಯಾಂಕಿನಲ್ಲಿ ಪ್ರೆಸೆಂಟ್ ಮಾಡ್ತೀರಾ. ಸೊ ನೀವು ಪ್ರೆಸೆಂಟ್ ಮಾಡಿದಾಗ ಬ್ಯಾಂಕಿನಲ್ಲಿ ನಿಮಗೆ ಅದನ್ನು ದುಡ್ಡನ್ನು ಕೊಡಬೇಕಾಗುತ್ತೆ. ಅಂದ್ರೆ ಆ ಚೆಕ್ ನಲ್ಲಿ ಎಷ್ಟು ಅಮೌಂಟ್ ಬರ್ತಿದಾರೋ ಅಷ್ಟು ಅಮೌಂಟ್ ಅನ್ನು ಅವರು ಕೊಡಬೇಕಾಗುತ್ತೆ. ಒಂದ್ ವೇಳೆ ಬ್ಯಾಂಕ್ ನಿಮಗೆ ಈ ಒಂದು ಅಮೌಂಟ್ ಅನ್ನು ನಿರಾಕರಿಸಿದ್ರೆ ಆ ಚೆಕ್ ಅನ್ನು ನಿಮಗೆ ವಾಪಸ್ ಕೊಟ್ಟು ನಿಮಗೆ ಈ ಹಣ ನಿಮಗೆ ಪೇಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ಸೊ ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು ಸ್ನೇಹಿತರೆ, ನಿಮಗೆ ಬ್ಯಾಂಕಿನ ಸಿಬ್ಬಂದಿಗಳು ನಿಮ್ಮ ಒಂದು ಚೆಕ್ಕಿನ ಪೇಮೆಂಟ್ ಅನ್ನು ನಿರಾಕರಿಸಿದಾಗ ಅಲ್ಲಿ ನಿಮಗೆ ಒಂದು ರಿಟರ್ನ್ ಮೆಮೋ ಕೊಡ್ತಾರೆ, ಅಂದ್ರೆ ಚೆಕ್ ರಿಟರ್ನ್ ಮೆಮೋ ಅಂತ ಒಂದು ನಿಮಗೆ ಲೆಟರ್ ಇಶ್ಯೂ ಮಾಡ್ತಾರೆ. ಸೊ ಆ ಒಂದು ಲೆಟರ್ ನೀವು ಪಡ್ಕೊಳ್ಬೇಕಾಗುತ್ತೆ. ಈ ಚೆಕ್ ರಿಟರ್ನ್ ಮೆಮೋವನ್ನು ನಿಮಗೆ ಬ್ಯಾಂಕ್ ಇಶ್ಯೂ ಮಾಡಿದಾಗ ಆ ಚೆಕ್ ರಿಟರ್ನ್ ಮೆಮೋದಲ್ಲಿ ಯಾವ ಕಾರಣಕ್ಕಾಗಿ ಚೆಕ್ ಡಿಜಾನರ್ ಆಗಿದೆ ಅಂತ ವಿವರಣೆ ಮಾಡಲಾಗಿರುತ್ತೆ. ಅದನ್ನು ನೀವು ನೋಡ್ಕೊಳ್ಬಹುದು. ಅಲ್ಲಿ ನಿಮಗೆ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಇರುತ್ತೆ, ಕೆಲವೊಂದ್ಸರಿ ನಿಮಗೆ ಡೇಟ್ ನಿಮಗೆ ಸರಿಯಾಗಿ ಹಾಕಿಲ್ಲ ಅಂತ ಇರುತ್ತೆ, ಹಾಗೇನೆ ಕೆಲವೊಮ್ಮೆ ಅಲ್ಲಿ ಅಮೌಂಟ್ ಹಾಗೇನೆ ಒಂದು ಸಂಖ್ಯೆಗಳಲ್ಲಿ ವ್ಯತ್ಯಾಸ ಇದೆ ಅಂತ ಹಾಕ್ಬೋದು, ಅಥವಾ ಕಸ್ಟಮರ್ ಮಾಡಿರ್ತಕ್ಕಂಥ ಸೈನ್ ಕೂಡ ಸರಿಯಾಗಿ ಇಲ್ಲದೇ ಇರ್ಬೋದು. ಈ ರೀತಿಯಾಗಿ ಅಲ್ಲಿ ವಿವರಣೆ ಮಾಡಲಾಗಿರುತ್ತೆ, ನೀವು ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಒಂದ್ ವೇಳೆ ಅಲ್ಲಿ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಇದ್ರೆ ನಿಮಗೆ ಅಲ್ಲಿ ಅಕೌಂಟಿನಲ್ಲಿ ಇರ್ತಕ್ಕಂತಹ ಅಮೌಂಟ್ ನಿಮ್ಮ ಚೆಕ್ ನಲ್ಲಿ ಇರ್ತಕ್ಕಂಥ ಅಮೌಂಟ್ಗೆ ನಿಮ್ಮದು ಅಕೌಂಟ್ ನಲ್ಲಿ ಕಡಿಮೆ ಇರುತ್ತೆ ಅಂತ ಅರ್ಥ. ಆಗ ನಿಮಗೆ ಚೆಕ್ ಡಿಜನರ್ ಆಗಿಬಿಡುತ್ತೆ. ಒಂದ್ ವೇಳೆ ನಿಮಗೆ ಸಿಗ್ನೇಚರ್ ಅನ್ನು ಅವನು ತಪ್ಪಾಗಿ ಮಾಡಿದ್ರೆ ಅಥವಾ ಅಲ್ಲಿ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ಸೈನ್ಗೂ ತಾನು ಮಾಡ್ತಕ್ಕಂಥ ಸೈನ್ಗೂ ವ್ಯತ್ಯಾಸ ಇದ್ರೆ ಆಗ ಕೂಡ ಡಿಜನರ್ ಆಗಿರ್ಬೋದು. ಹಾಗೇನೆ ಡೇಟ್ ವಿಷಯಕ್ಕೆ ಬಂದಾದ ನಿಮಗೆ ಚೆಕ್ ಅನ್ನು ನಿಮಗೆ ಒಮ್ಮೆ ಬರದ ನಂತರ ನಿಮಗೆ 90 ದಿನಗಳ ವ್ಯಾಲಿಡಿಟಿ ಇರುತ್ತೆ. ಈ 90 ದಿನಗಳ ಒಳಗಾಗಿಯೇ ನೀವು ಆ ಚೆಕ್ ಅನ್ನು ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ನೀವು 90 ದಿನ ಮೇಲ್ಪಟ್ಟು ಮಾಡಿದಾಗ ಆಗೂ ಕೂಡ ನಿಮಗೆ ಚೆಕ್ ಪೇಮೆಂಟ್ ಆಗೋದಿಲ್ಲ. ಆದ್ರಿಂದ ಕೂಡ ನೀವು ಡೇಟ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಚೆಕ್ ರಿಟರ್ನ್ ಮೆಮೋ ಇಶ್ಯೂ ಮಾಡಲು ಬ್ಯಾಂಕ್ ಕೂಡ ಕೆಲವೊಂದು ಚಾರ್ಜಸ್ ಅನ್ನು ಕೂಡ ಅಲ್ಲಿ ಹಾಕುತ್ತೆ. ಆ ಚಾರ್ಜಸ್ ಅನ್ನು ಕೂಡ ನಿಮಗೆ ಕಟ್ಟಬೇಕಾಗುತ್ತೆ. ಈ ಚಾರ್ಜಸ್ ಕಟ್ಟಿ ನೀವು ಆ ರಿಟರ್ನ್ ಮೆಮೋ ಅನ್ನು ತೆಗೆದುಕೊಂಡು ಬಂದು ನೀವು ಲೀಗಲ್ ಆಗಿ ನೀವು ಆಕ್ಷನ್ ತೆಗೆದುಕೊಳ್ಬಹುದು. ಅದು ಯಾವ ರೀತಿಯಪ್ಪ ಅಂದ್ರೆ, ನೀವು ನಿಮ್ಮ ಒಂದು ವಕೀಲರನ್ನು ಭೇಟಿಯಾಗಿ ಅಲ್ಲಿ ನಿಮಗೆ ಕೊಡಬೇಕಾದಂತಹ ಅಂದ್ರೆ ಹಣ ಕೊಡಬೇಕಾದಂತಹ ವ್ಯಕ್ತಿಗೆ ನಿಮಗೆ ಲೀಗಲ್ ನೋಟಿಸ್ ಅನ್ನು ನೀವು ಇಶ್ಯೂ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ನಿರ್ದಿಷ್ಟ ದಿನಗಳ ಒಂದು ನೋಟಿಸ್ ಪೀರಿಯಡ್ ಅನ್ನು ಇಟ್ಟು ನೀವು ಕಳಿಸಬೇಕಾಗುತ್ತೆ. ಉದಾಹರಣೆಗೆ ನೀವು 15 ದಿನಗಳ ಒಂದು ನೋಟಿಸ್ ಪೀರಿಯಡ್ ಅನ್ನು ಇಟ್ಟು ನೀವು ಕಳಿಸಿದ್ರೆ 15 ದಿನಗಳ ಒಳಗಾಗಿ ಆ ವ್ಯಕ್ತಿ ನಿಮ್ಮ ಒಂದು ಹಣವನ್ನು ನಿಮಗೆ ಕೊಡಬೇಕಾಗುತ್ತೆ. ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ ನೀವು 15 ದಿನಗಳ ನೋಟಿಸ್ ಪೀರಿಯಡ್ ಮುಗಿದ ನಂತರ ನೀವು ಮುಂದಿನ ಒಂದು ನೀವು ಚೆಕ್ ಬೌನ್ಸ್ ಕೇಸ್ಗೆ ನೀವು ರೆಡಿ ಆಗ್ಬಹುದು. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 138 ನಿಮಗೆ ಇಲ್ಲಿ ಬಲ ನೀಡುತ್ತೆ. ಹಾಗೆ ನಿಮ್ಮ ಒಂದು ಎಲ್ಲ ಒಂದು ಅಮೌಂಟ್ ನಿಮಗೆ ವಾಪಸ್ ಕೊಡೋದಕ್ಕೆ ನಿಮಗೆ ಎಲ್ಲ ಒಂದು ಕಾನೂನು ಸಹಕಾರ ಅಲ್ಲಿ ಸಿಗುತ್ತೆ. ನೀವು ನಿಮ್ಮ ಒಂದು ವಕೀಲರನ್ನು ಭೇಟಿಯಾದ ನಂತರ ನಿಮಗೆ ಅಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬರಬೇಕಾಗುತ್ತೋ, ನೀವು ಹಾಗೇನೆ ನೀವು ಕೊಟ್ಟ ದಿನಾಂಕ, ಯಾವ ಒಂದು ಉದ್ದೇಶಕ್ಕೆ ಕೊಟ್ಟಿದ್ರಿ, ಹಾಗೇನೆ ನಿಮಗೆ ಇಂಟ್ರೆಸ್ಟ್ ಬರೋದಿದ್ರೆ ಅದರ ಇಂಟ್ರೆಸ್ಟ್, ಇವೆಲ್ಲ ಮಾಹಿತಿಗಳನ್ನು ನೀವು ಸೂಟ್ ಫೈಲ್ ಮಾಡ್ಬೋದು. ಅಂದ್ರೆ ಕೇಸ್ ಅನ್ನು ನೀವು ಫೈಲ್ ಮಾಡ್ಬೋದು. ಈ ಕೇಸ್ ಫೈಲ್ ಮಾಡಿದ ನಂತರ ನಿಮ್ಮ ಪರವಾಗಿ ನಿಮ್ಗೆ ಏನಾದರೂ ಜಡ್ಜ್ಮೆಂಟ್ ಬಂದಾಗ ಆ ಒಂದು ವ್ಯಕ್ತಿಗೆ ಜೈಲ್ ಶಿಕ್ಷೆಯನ್ನು ಕೂಡ ಆಗ್ಬೋದು. ಹಾಗೇನೆ ನಿಮಗೆ ಬರ್ತಕ್ಕಂತಹ ಅಮೌಂಟ್ ಅನ್ನು ಕೊಡ್ಬೇಕಾಗುತ್ತೆ. ಹಾಗೇನೆ ನೀವು ಕೋರ್ಟ್ ಕೇಸ್, ಹಾಗೇನೆ ಈಗ ತಿರುಗಾಡಿದ ಖರ್ಚು ಪ್ರತಿಯೊಂದನ್ನು ಅವನು ಕೊಡ್ಲೇಬೇಕಾಗುತ್ತೆ. ಸ್ನೇಹಿತರೆ, ನಾನು ಕೊಟ್ಟಂತಹ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಇದೆ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಇದು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್, ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.